ನಿಮ್ ಸಮಸ್ಯೆ ಏನು, ನಿಮ್ದು ಯಾವಾಗ ಬಗೆಹರಿಸ್ಕೊಂತೀರಾ? ನಾವು ಪಾಪ ಸಿದ್ದರಾಮಯ್ಯ ಅವರ ನೀತಿಗೆ ಬರೋಣ. ಏನಂತ ಹೇಳಿದ್ರು, ಲೋಕಾಯುಕ್ತ ಯಾರಡಿಯಲ್ಲಿ ಬರುತ್ತೆ ಅಂತ ಕೇಳಿದವ್ರು ಯಾರು? ಇದೇ ಸಿದ್ದರಾಮಯ್ಯವರು. ಫೇರ್ ಫೇರ್ ಜಸ್ಟಿಸ್ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲೇಬೇಕಂತ ಹೇಳಿದವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಆಮೇಲೆ ಇವಾಗ ಈ ನಮ್ಮ ನಾಡಿನ ಏನೋ ಸಂಪತ್ತನ್ನ ಲೂಟಿ ಮಾಡಿದಂಥವ್ರಿಗೆ ಜೈಲಿಗೆ ಕಟ್ಟಬೇಕು, ಅಳೆ ಕಟ್ಟಬೇಕು ಅಂತ ಹೇಳಿದ್ ಯಾರು? ಇದೇ ಸಿದ್ದರಾಮಯ್ಯನವರು. ಇದೇ ಸಿದ್ದರಾಮಯ್ಯನವರು ಹೇಳಿರೋದನ್ನೇ ನಾವು ಹೇಳ್ತಾ ಇರೋದು ಇವಾಗ. ಸರ್ ಅಲ್ವಾ, ಕರೆಕ್ಟ್ ಅಲ್ವಾ? ಯಾಕ್ರಪ್ಪ ಕಾಂಗ್ರೆಸ್ ಅವರು ಸಡನ್ ಆಗಿ ಚೇಂಜ್ ಆಗ್ತೀರಾ? ಸರ್ ಅವ್ರು ಹೇಳಿದ್ದೆ ನಾವು ಹೇಳ್ತಾ ಇರೋದು. ಸರ್ ನಾವು ಸಿದ್ದರಾಮಯ್ಯ ಏನು ಆಸೆ ಪಡ್ತಾ ಇದ್ದಾರೋ ಅದನ್ನೇ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಭ್ರಷ್ಟಾಚಾರ ಆರೋಪದಲ್ಲಿ ಇದಾರ ತಾನೆ, ನೀವು ರಾಜೀನಾಮೆ ಕೊಟ್ಟು ಫೇರ್ ಜಸ್ಟಿಸ್ ಫೇರ್ ತನಿಖೆ ಏನಾಗಬೇಕಾಗಿದೆ ಆಗಲಿ. ಆವಾಗಲೇ ಇಲ್ಲಿನ ಲೋಕಾಯುಕ್ತ ಹೋಮ್ ಮಿನಿಸ್ಟರ್ ಮಾಡಿರುವಂಥ ಲೋಕಾಯುಕ್ತ ಅವ್ರ ಅಡಿಯಲ್ಲೇ ಬರುತ್ತೆ ಏನಾದರೂ. ಆಗ ಲೋಕಾಯುಕ್ತ ಅಂದರೆ ಸಂವಿಧಾನಕ್ಕೆ ಸಂಸ್ಥೆ, ಯಾರು ಇವ್ರು ಹೇಳಿದ ಅವ್ರ ಅಡಿ ಬರುತ್ತೆ ಇವ್ರ ಅಡಿ ಬರುತ್ತೆ ಅಂತ. ಹಂಗಂದ್ರೆ ಈ ದೇಶದಲ್ಲಿ ಎಲ್ಲ ಸಂವಿಧಾನಕ ಸಂಸ್ಥೆ ಆಯಾ ಸರ್ಕಾರದ ಅಡಿ ಬರುತ್ತೆ ಅಂತ ಹೇಳಿದ್ರೆ ಸಿ ಬಿ ಐ ಕೂಡ ಸಂವಿಧಾನಕ ಸಂಸ್ಥೆ, ಐ ಟಿ ಇ ಡಿ ಕೂಡ ಸಂವಿಧಾನಕ ಸಂಸ್ಥೆ. ಹಾಗಾದ್ರೆ ನಾವೆಲ್ಲ ಸಂವಿಧಾನಕ ಸಂಸ್ಥೆನ ಅನುಮಾನ ಮಾಡಕ್ಕೆ ಹೋದ್ರೆ ಕಾಂಗ್ರೆಸ್ನವರು ಸಿ ಬಿ ಐ ಅದು ಅವ್ರು ಕಂಟ್ರೋಲ್ ಅಂತಾರೆ, ನೀವು ನೋಡ್ರೆ ಲೋಕಾಯುಕ್ತ ಅವ್ರು ಕಂಟ್ರೋಲ್ ಅಂತಿದ್ದಾರೆ. ಹಾಗಾದ್ರೆ ಈ ದೇಶದಲ್ಲಿ ಸಂವಿಧಾನಕ ಸಂಸ್ಥೆಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಪಾರ್ಟಿದೊಂದು ಸಂಸ್ಥೆ ಮಾಡ್ಕೊಳ್ಳಿ, ಬಿ ಜೆ ಪಿದೊಂದು ಮಾಡ್ಕೊಳ್ಳಿ, ಜೆ ಡಿ ಎಸ್ ಒಂದು ಮಾಡ್ಕೊಳ್ಳಿ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯವರು 2013-18 ಸಿ ಎಂ ಆಗಿದ್ದಾಗ ಏನು ಮಾಡಿದ್ರು, 2016 ಲೋಕಾಯುಕ್ತ ಸಂಸ್ಥೆನ ಅಧಿಕಾರ ಮೊಟಕುಗೊಳಿಸಿ ಎ ಸಿ ಬಿ ತೆರೆದ್ರು. ಆಮೇಲೆ ಹೈಕೋರ್ಟ್ ಏನು ಮಾಡ್ತು 2021-22 ಹೈಕೋರ್ಟ್ ಹೇಳ್ತು ಲೋಕಾಯುಕ್ತನೇ ಇರಬೇಕು. ಎ ಸಿ ಬಿ ಭ್ರಷ್ಟಾಚಾರ, ಎ ಸಿ ಬಿ ಗುಜರಾತಲ್ಲೂ ಕೂಡ ಇದೆ, ಬಿ ಜೆ ಪಿ ಆಡಳಿತ ರಾಜ್ಯಗಳಲ್ಲೂ ಇದೆ. ಹೌದು, ಲೋಕಾಯುಕ್ತ ಏನ್ ಮಾಡಿದ್ರು, ಅಧಿಕಾರ ಮುಟುಕ್ ಮಾಡಿದ್ರು. ಇವತ್ತು ಅಲ್ಲೂ ಲೋಕಾಯುಕ್ತ ಇದೆ ಅಲ್ಲ, ಖಂಡಿತವಾಗ್ಲೂ ಇವತ್ತು ಅಧಿಕಾರ ಇದೆ ಲೋಕಾಯುಕ್ತ. ಈ ಲೋಕಾಯುಕ್ತ ಬೇರೆ ಬೇರೆ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ, ಬಿ ಜೆ ಪಿ ಆಡಳಿತ ಎ ಸಿ ಬಿ ಇದೆ, ಅಲ್ಲೂ ಲೋಕಾಯುಕ್ತ ಇದೆ. ಹಾಗಾದ್ರೆ ಏನು, ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ಅಲ್ಲೊಂದು ಕಾನೂನು? ನೋಡಿ, ಮೊನ್ನೆ ದೂರುದಾರರಾದ ಪ್ರದೀಪ್ ಕುಮಾರ್ ಜೊತೆ ನಿಮ್ಮ ನಾಯಕ, ನಮ್ಮ ಜೆ ಡಿ ಎಸ್ ನ ನಾಯಕ ಸಾಮಾಜಿಕ ಕಾರ್ಯಕರ್ತರು, ನಿಮ್ಮ ಜೆ ಡಿ ಎಸ್ ನ ಅವ್ರ ನಾಯಕ ಅಲ್ವಾ ಇದ್ರು ಕೂಡ? ನೋಡಿ, ನಮ್ಮ ಜೆ ಡಿ ಎಸ್ ನ ನಾಯಕ ಅಂತ ಹೇಳಿ ಅದ್ರಲ್ಲಿ ಏನು ತಪ್ಪು? ನೀವು ಭ್ರಷ್ಟಾಚಾರದಿಂದ ಸಮರ ಸಾರ್ತಾ ಇದ್ದೀರಾ, ಧೈರ್ಯವಾಗಿ ಹೇಳಿ. ವಿರುದ್ಧ ನೋಡಿ, ನಮ್ಮ ಜೆ ಡಿ ಎಸ್ ನಿಯೋಗ ಎಸ್ ಪಿ ಕಚೇರಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಕಚೇರಿ ಟಿ ಜೆ ಉದಯ್ ಅವರ ಬಳಿ ಹೋಗಿ ಈಗ ಎಫ್ ಐ ಆರ್ ಆಗಿದೆ, ಎಫ್ ಐ ಆರ್ ಆಗಿದೆ. ಅದಕ್ಕೆ ಅದ್ರದ್ದೇ ಆದ ನಿಯಮ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ. ಕೋರ್ಟ್ ಆದೇಶ ಮಾಡಿದ್ರು ಎಫ್ ಐ ಆರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು, ಯಾವ ರೀತಿ ನಡೆಸ್ಕೊಂತಾ ಇದ್ದಾರೆ, ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕರ ಪರ ಹೋರಾಟ ಮಾಡ್ತಾ ಇರೋದು, ಇದಕ್ಕೆ ನಾನು ಲೋಕಾಯುಕ್ತರು ಸಹಕರಿಸ್ತಾ ಇಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ತನಿಖೆ ಯಾವ ರೀತಿ ಸಿ ಬಿ ಐ ತನಿಖೆ ಆಗಲಿ ಅಂತ ಎಂಡೋರ್ಸ್ಮೆಂಟ್ ಕಾಪಿ ಕೊಡೋದಕ್ಕೆ ನಾವು ಅಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಎಂಡೋರ್ಸ್ಮೆಂಟ್ ಕಾಪಿ ಪ್ರಕಾರ ಸಿ ಬಿ ಐ ತನಿಖೆ ಆಗಲಿ ಅಂತ. ಹೌದು, ಸಿ ಬಿ ಐ ತನಿಖೆ ಆಗಬಾರ್ದು ಅಂತ ನನ್ನ ಸಂಪುಟದಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಪೂರ್ವನ ಸಿ ಬಿ ಐ ಕರ್ನಾಟಕಕ್ಕೆ ಬರೋದಕ್ಕೆ ಸಿ ಬಿ ಐ ಅವರು ರಕ್ಷಣಾತ್ಮಕ ತಂತ್ರ ಎಲ್ಲ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. ಸಿ ಬಿ ಐ ಇದೆಯಲ್ಲ, ಅದು ಕೇಂದ್ರದ ಅಣತಿ ಅಂತ ಮಾಡುತ್ತಂತ ಅವ್ರು ಹೇಳ್ತಾರೆ. ಇವಾಗ ಎಸ್ ಐ ಡಿ ಅವ್ರು ತನಿಖೆ ಮಾಡಿದಾರಲ್ಲ ಸರ್, ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇವಾಗ ನಾಗೇಂದ್ರ ಬಾಬು ಅವ್ರ ಹೆಸರಿದೆಯಾ, ದದ್ದಲ್ ಅವ್ರ ಹೆಸರಿದೆಯಾ, ಯಾರ ಹೆಸರಿದೆ, ಏನಂತ ಇವ್ರ ತನಿಖೆ ಮೇಲೆ? ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಇವ್ರ ಮೇಲೆ ಹೆಂಗ್ ನಂಬಿಕೆ ಮಾಡ್ತೀರಾ? ಸೊ ಹಂಗಾಗಿ ಸಿ ಬಿ ಐ ಬೇಕೇ ಬೇಕು, ರಾಜೀನಾಮೆ ಸಿದ್ದರಾಮಯ್ಯ ಕೊಡಲೇಬೇಕು. ರಾಜೀನಾಮೆಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಅವರು ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು, ನೀವು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಿದ್ದೀರಾ? 100%. ಯಾಕೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಸಿ ಬಿ ಐ ತನಿಖೆಗೆ ಬೇಕಿಲ್ಲ ಕರ್ನಾಟಕಕ್ಕೆ. 2000 ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ಅವರು, ಒತ್ತಾಯವನ್ನು ಮಾಡ್ತಿದ್ದಾರೆ. 2011 ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಿದ್ದು ಯಾರು? ಕರ್ನಾಟಕ ಲೋಕಾಯುಕ್ತನೇ ಯಡಿಯೂರಪ್ಪನ ಅರೆಸ್ಟ್ ಮಾಡಿದ್ದು ಕರ್ನಾಟಕದಲ್ಲಿ. ಅವಾಗೇನು ಸಿ ಬಿ ಐ ಬಂದಿರಲಿಲ್ಲ ಕರ್ನಾಟಕಕ್ಕೆ? ಇಲ್ಲಿ ತಪ್ಪಿತಸ್ಥರಿಗೆ ಲೋಕಾಯುಕ್ತನೇ ಸಾಕಷ್ಟು ಬುದ್ಧಿ ಕಲಿಸೋವಂಥ ಎಫೆಕ್ಟಿವ್ನೆಸ್ ಇದೆ. ಮತ್ತು ಈ ಸಿ ಬಿ ಐ ಏನಾಗಿದೆ ಅಂದರೆ, ಈಗ ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡ್ದಂಗೆ, ಇದು ಬಿ ಜೆ ಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋವಂಥ ಒಂದು ಫೋರ್ಸ್ ಆಗಿದೆ ಹೊರತು ಇದು ಒಂದು ಎಫೆಕ್ಟಿವ್ ಮೀಡಿಯಾ. ಸಿ ಬಿ ಐ ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಎಲ್ಲಿ ಸಿ ಬಿ ಐ ಅವರು ಬಂದು ತನಿಖೆ ಮಾಡಿದ್ರು ಅಂತೇಳಿ ಕ್ಯಾಬಿನೆಟಲ್ಲಿ ಸಿ ಬಿ ಐನವರಿಗೆ ಮುಕ್ತ ತನಿಖೆಗೆ ಅವಕಾಶವನ್ನು ಕೊಡ್ತಿದ್ದಂಗೆ ಮಾಡಿರ್ತಕ್ಕಂಥದ್ದು. ಸರ್ ನೋಡಿ, ಇವತ್ತು ಇಡೀ ದೇಶದಲ್ಲಿ ಇದು 8ನೇ ರಾಜ್ಯ ಸಿ ಬಿ ಐ ಅವ್ರನ್ನ ತಡೆ ಕೊಟ್ಟಿರೋದು. ಪಶ್ಚಿಮ ಬಂಗಾಳ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮತ್ತು ಏನು ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶ, ಇವೆಷ್ಟು ರಾಜ್ಯಗಳ ಜೊತೆ ಕರ್ನಾಟಕ ಒಂದು ಸಚಿವ ಸಂಪುಟದಲ್ಲಿ ಏನು ಮಾಡಿದೆ, ಸಿ ಬಿ ಐರು ಸುಖಾಸುಮ್ಮನೆ ಬಂದು ಯಾರ್ಯಾರನ್ನು ಅರೆಸ್ಟ್ ಮಾಡೋಂಗಿಲ್ಲ, ಏನಾದರೂ ಮಾಡಬೇಕಂದ್ರೆ ಸಚಿವ ಸಂಪುಟದಿಂದ ಒಂದು ಪರ್ಮಿಷನ್ ತಗೋಬೇಕು ಅಂತ ಮಾಡಿದೆ. ಇದು ಕಾನೂನು ಅಥವಾ
ಸೂಕ್ತವಾದ ಒಂದು ಕ್ರಮ ತಗೊಂಡಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೀವಿ. ಯಾಕಂದ್ರೆ ಪ್ರತಿ ಬಾರಿಯೂ ಆಡಳಿತ ಕೇಂದ್ರದ ಆಡಳಿತ ಪಕ್ಷಗಳು ಎಲ್ಲ ವಿರೋಧ ಪಕ್ಷಗಳಿಗೆ CBI ಮತ್ತು ED ಬಳಸ್ಕೊಂಡು ಅವ್ರನ್ನ ಸುಖ ಸುಮ್ಮನೆ ಜೈಲಿಗೆ ಹಾಕೋದಾಗಲಿ ತೊಂದರೆ ಮಾಡೋದಾಗ ಮಾಡ್ತಿರೋದನ್ನ ತಡೆಯೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವಿ. ಮತ್ತೆ CBI ತನಿಖೆಗೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಸ್ವಾಮಿ, ನಾನು ಹೇಳೋದು ಈ ರಾಜಕೀಯ ಪಕ್ಷ ಎಲ್ಲರ ರಾಜಕೀಯ ಪಕ್ಷದವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ದು ಸೇರಿದಂಗೆ ಹೇಳ್ಕೊಳ್ಳಿ, ನೀವು ರಾಜಕೀಯ ಪಾರ್ಟಿ ಅಲ್ವಾ, ನಮ್ಮದು ಸೇರಿದಂಗೆ ಅಂತ ಹೇಳ್ಕೊಳ್ಳಿ. ಓಕೆ, ಈ ಪಕ್ಷದಲ್ಲಿ ಒಬ್ಬೊಬ್ಬ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಸ್ಕೊಂಡ್ರೆ ಸಾವಿರಾರು ಕೋಟಿ ಮೇಲೆ ಯಾವನಾರು ಕಡಿಮೆ ಸಂಪತ್ತು ಮಾಡ್ಕೊಂಡಿದ್ದಾರಾ? ಅದು ಬೆಂಗಳೂರಲ್ಲಿ ಸುತ್ತಲೂ ಕೂಡ ನೂರಾರು ಸಾವಿರಾರು ಎಕರೆ ಜಾಗ ಮಾಡ್ಕೊಂಡು ಕೂತಿದ್ದಾರೆ, ಒಬ್ಬರಾರು ಸಾಚಾಗಳಿದ್ದಾರಾ? ಈಗ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕುರುಕ್ಷೇತ್ರ ಆಗಿರ್ತಕ್ಕಂಥದ್ದು, ಎಲ್ಲವೊಂದು ಕಡೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನಾಗ್ತಿರ್ತಕ್ಕಂಥ, JDS ಕೂಡ ಒತ್ತಾಯನ ಆಗ್ತಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನವರು ರಾಜೀನಾಮೆಯನ್ನು ಕೇಳಿದರು, ಮತ್ತು JDS ಮೇಲೆ ಕೂಡ ಆರೋಪ ಬಂದಾಗ ಕಾಂಗ್ರೆಸ್ ರಾಜೀನಾಮೆ ಕೇಳಿದರು. ಅದೇ ರೀತಿ JDS ಮೇಲೆ ಆರೋಪ ಬಂದಾಗ ಕಾಂಗ್ರೆಸ್ ರಾಜೀನಾಮೆ ಕೇಳಿದರೆ ಅವರಿಗೆ ಒಂದು ಕಾನೂನು ನಮಗೊಂದು ಕಾನೂನು ಅಂತ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಇನ್ಮೇಲೆ ಚೆನ್ನಾಗಿ ನಡೀತಾ ಅಂತ ಒಂದು ಆತಂಕ ಜನರಿಗೆ ನಡೀತಿದೆ. ಯಾಕಂತೇಳಿದ್ರೆ ಈ ಮೂರು ಪಕ್ಷಗಳು ಅಥವಾ ನಾಲ್ಕು ಪಕ್ಷಗಳ ಈ ರಾಜಕೀಯ ಕಿತ್ತಾಟದಿಂದ ಜನರಿಗೆ ಇವತ್ತು ತೊಂದರೆ ಆಗ್ತಿರ್ತಕ್ಕಂಥ, ಅಭಿವೃದ್ಧಿ ಕೆಲಸಗಳಿಗೆ ಅಡೆತಡೆ ಆಗ್ತಿರ್ತಕ್ಕಂಥ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಯಾವ ನಾಟಕ ನಿಮ್ಮದು? ಯಾವ ನಾಟಕನೂ ಇಲ್ವಾ ಸ್ವಾಮಿ, ಇದು ಜನಪರವಾದಂಥ ಸರ್ಕಾರ. ಒಳ್ಳೆ ಯೋಜನೆಗಳು ಕೊಟ್ಟಿದ್ದೀವಿ, ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಇನ್ನ 5 ವರ್ಷ ಕಂಪ್ಲೀಟ್ ನಾವು ಸರ್ಕಾರ ಮಾಡ್ತೀವಿ. BJP JDS ತಿಪ್ಪರ್ಲಾಗ ಹಾಕಿದ್ರು ನಮ್ನೇನು ಮಾಡ್ಕೊಳಕಾಗಲ್ಲ. ರಾಜೀನಾಮೆ ಏನ ಕೇಳ್ತಾ ಇದಾರೆ ಅವರು ನೋಡಿ, ಅವ್ರು ಕೇಳೋಂತವ್ರು ಕೇಳ್ತಾನೆ ಇರ್ತಾರೆ. ಯಡಿಯೂರಪ್ಪ ಪಾಪ ಈ ಕುಮಾರಸ್ವಾಮಿನ ಆಪರೇಷನ್ ಕಮಲದ ಮುಖಾಂತರ ಬಾಂಬೆಗೆಲ್ಲ ಕರ್ಕೊಂಡೋಗಿ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ್ರೆ 2.5 ವರ್ಷಕ್ಕೆ ಕೆಳಗಡೆ ಇಳಿಸ್ಬಿಟ್ರು. ಯಾಕೆ 2.5 ವರ್ಷಕ್ಕೆ ಯಡಿಯೂರಪ್ಪನ ಕೆಳಗಡೆ ಇಳಿಸಿದ್ರು? ಏನ್ ಆರೋಪ ಇತ್ತು ಅವ್ರ ಮೇಲೆ? ಸ್ಯಾಂಟ್ರೋ ರವಿ, ಕೋವಿಡ್ ಹಗರಣ, ಇವೆಲ್ಲ ಹಗರಣಗಳು ನಿಮ್ದೇ ಸರ್ಕಾರ ಇದೆಯಲ್ಲ ಸರ್, 1.5 ವರ್ಷ ಆಯ್ತಲ್ರಿ, ನಿಮಗೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್. ಇವತ್ತು ಅಶ್ವತ್ಥ ನಾರಾಯಣ ಅವ್ರದ್ದು ಕಿಯೋನೆಕ್ಸ್, ಸುಧಾಕರ್ ಅವ್ರದ್ದು ಕೋವಿಡ್ ಹಗರಣ, ಆಮೇಲೆ ಬೇರೆ ಬೇರೆ ಹಗರಣಗಳು, ಆಮೇಲೆ ಎತ್ತಾಳ ಅವ್ರು ಹೇಳಿ CBI ತನಿಖೆ ಒತ್ತಾಯ ಮಾಡ್ತಾರೆ. CBI ಅವ್ರ ಕೈಯಲ್ಲಿ ಇರುವಂತದ್ದು, ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಯಾವುದೇ ಹಗರಣ ಆಗಿಲ್ದೆ ಇರುವಂತ ಈ ಪ್ರಕರಣದಲ್ಲಿ ತನಿಖೆಯ ಅವಶ್ಯಕತೆನೇ ಇಲ್ಲ. CBI ತನಿಖೆ ಬೇಕಾ? ಇವರು ರಾಜ್ಯಪಾಲರು ಇಟ್ಕೊಂಡೆ ಯಾವ್ದೋ ಒಂದು ಸಣ್ಣದ ತಗಲಾಕ್ಬಿಟ್ಟು ಈ ತರ ಮಾಡ್ತಿದ್ದಾರೆ. ಇನ್ CBI ತಗೊಂಡ್ಬಿಟ್ಟು ಸಿದ್ದರಾಮಯ್ಯ ಇಲ್ಲೂ ಸಲ್ಲದ ಆರೋಪ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ. ಬಟ್ ಇಡೀ ದೇಶಕ್ಕೆ ಅಭಿವೃದ್ಧಿ ಕೆಲಸ ಏನಾದ್ರು ಕೇಳ್ತಿದ್ದಾರೆ? ಇವರು ಅಣೆಕಟ್ಟು ಕಟ್ಟಿದಾರಾ? ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಮಾಡಿದಾರಾ? ಸಿದ್ದರಾಮಯ್ಯ ರಾಜೀನಾಮೆ ಕೇಳೋಕೆ ಇವ್ರಿಗೆ ಏನು ಹಕ್ಕಿದೆ ಸ್ವಾಮಿ? ಏನು ತನಿಖೆ ಆಗಲಿ ಬಿಡಿ, ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ. ಖಂಡಿತ, ಯಾಕೆ ಅಂತಂದರೆ ಅವರೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂದರೆ ಒಂದು ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಮೋದಿ ಅವರು ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಸರ್. ಅವ್ರ ಯೋಗ್ಯತೆಗೆ BJP ಅವ್ರಿಗೆ ನಮಗೆ ಬರಬೇಕಾಗಿರೋಂಥ GST ಕೊಡಿ, ಅತಿ ಹೆಚ್ಚು ತೆರಿಗೆ ಕಟ್ತಾ ಇರೋದು. ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಾ? ಯಾವ ಕಾನೂನಲ್ಲೂ ಇಲ್ಲ ತನಿಖೆಯಲ್ಲಿದ್ದಾಗ ರಾಜೀನಾಮೆ ಕೊಡಬೇಕು ಅಂತ. ಹಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವ್ರು ಕೊಡಬೇಕಾಗುತ್ತೆ. ಕುಮಾರಸ್ವಾಮಿ ಅವ್ರು ಇಟ್ಕೊಂಡಿದ್ದಾರೆ, FIR ಆಗಿದೆ, 2023 ಆಗಿದೆ, ಅವತ್ತು FIR ಆಗಿರುವಂತ ಇವತ್ತು ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ. ನೀವು ನಿಮ್ಮಲ್ಲಿ ಆರೋಪಿತರು ರಾಜೀನಾಮೆ ಕೊಡ್ತೀರಾ? ಸರ್ ನಮ್ಮಲ್ಲಿ ಹೌದು 100% ಕೊಡ್ತೀವಿ. ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇಂಥ ಅಸಮರ್ಥ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, 1.5 ವರ್ಷಗಳಲ್ಲಿ ಹಗರಣದ ಸರ್ಕಾರಗಳನ್ನು ಒತ್ತಿರತಕ್ಕಂಥ ಸರ್ಕಾರ ಇದ್ರೆ ಇರಬೇಕಾ? ಬಿಡಲೇ ಕೂಡ ಜನ ತೀರ್ಮಾನ ಮಾಡಿ. ಇನ್ವೆಸ್ಟಿಗೇಷನ್ ಅಲ್ಲಿ ಕ್ಲಿಯರ್ ಆದ್ಮೇಲೆ ಅವರೇ ಮತ್ತೆ CM ಆಗಲಿ, ಯಾರು ಬೇಡ ಅಂದ್ರು? ಇನ್ನೆಷ್ಟು ಹಗರಣ ಮಾಡಬೇಕು ಅಂತ ಕುರ್ಚಿಗೆ ಅಂಟ್ಕೊಂಡು ಕೂತಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಲಯ ತೀರ್ಮಾನಕ್ಕೆ ಯಾರು ಬೇಕಾದರೂ ತಲೆ ಬಾಗಬೇಕು. ಇದು ಡೆಮಾಕ್ರಸಿ ಅಂಡರ್ ಅಂಬ್ರೆಲಾದೊಳಗಡೆ ಎಲ್ಲ BJP JDS ಕಾಂಗ್ರೆಸ್ ಸಂಬಂಧಪಟ್ಟ ಎಲ್ಲ ರಾಜೀನಾಮೆ ಕೊಡಲೇಬೇಕು. FIR ಆದ್ಮೇಲೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು. ಎಲ್ಲರಿಗೂ ಅಲ್ಲ, ಇವಾಗ ಬಂದಿರೋದು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಕಾಂಗ್ರೆಸ್ ಮೂಡ ಹಗರಣ ತರ್ತಿದ್ದೇನೆ ಕಾಂಗ್ರೆಸ್. ಪಾರದರ್ಶಕವಾಗಿ ತನಿಖೆ ಆಗಬೇಕಂದ್ರೆ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು ಸರ್. ರಾಜಕೀಯ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ರಾಜೀನಾಮೆ. ಸತ್ಯ ಯಾವತ್ತಿದ್ರು ಸತ್ಯನೇ. ಪೋಕ್ಸೋ ಪ್ರಕರಣದಲ್ಲಿ ಇರುವಂತ ಯಡಿಯೂರಪ್ಪ, ಮುನಿರತ್ನ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಕುಮಾರಸ್ವಾಮಿ ಇವರು ರಾಜೀನಾಮೆ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಮೋದಿ ಬಾಂಡ್ ಹಗರಣದಲ್ಲಿ ಇಲ್ವಾ ಅವರು? ಅವ್ರಿಗೆ ಸರ್ ಈ ಎಲ್ಲ ಹಗರಣ ನಡೆದಿರೋದು BJP ಆಡಳಿತ ಅವಧಿಯಲ್ಲಿ. ಫಲಾನುಭವಿಗಳು ಜನತಾದಳ, ಕಾಂಗ್ರೆಸ್ CM ರಾಜೀನಾಮೆ ಕೊಡಬೇಕಾ ಅವ್ರು ಕೇಳ್ತಿದ್ದಾರೆ? ಕೊಡಬೇಕು, ಕೊಡಬೇಕು. CM ರಾಜೀನಾಮೆ ಕೊಡಬೇಕಾ? ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಸರ್. ರಾಜ್ಯದ ಮಾನವ
ರಾಜೀನಾಮೆ ಕೊಡಕ್ಕೆ ಎಸಿಬಿ ಪಕ್ಷಗಳು ರಾಜ್ಯ ರಾಜೀನಾಮೆ ಕೊಡಬೇಕು. ಬಂಡ ಜಗಮಂಡ ರಾಜೀನಾಮೆ ಪಕ್ಷಗಳು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲೇಬೇಕು. ಅಪರಾಧ ಪ್ರೂವ್ ಆಗಿಲ್ಲ, ತಪ್ಪು ಮಾಡಿಲ್ಲ. ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಬೇಕು. ಹೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು, ಎಫ್ಐಆರ್ ಆದ ನಂತರ ಇದೀಗ ರಾಜಕೀಯ ಕುರುಕ್ಷೇತ್ರ ರಾಜ್ಯದಲ್ಲಿ ನಡೆಯುತ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಭಾರತೀಯ ಜನತಾ ಪಕ್ಷ ಅವಿರತವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದಕ್ಕೆ JDS ಕೂಡ ಸಾಥ್ ಕೊಟ್ಟಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಲ್ಲ. ತನಿಖೆ ನಿರ್ದೇಶನದಿಂದ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳ ಬೆನ್ನಿಗೆ ಇಡೀ ಕಾಂಗ್ರೆಸ್ ನಾಯಕರುಗಳು ನಿಂತಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಒಬ್ಬ ಹಿಂದುಳಿದ ನಾಯಕನನ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಮತ್ತು ಧ್ವನಿಯನ್ನು ಅಡಗಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮಾಡ್ತಿರ್ತಕ್ಕಂಥ ಸಡ್ಡೆ ಅಂತ ಹೇಳಿ ಕಾಂಗ್ರೆಸ್ ಕೂಡ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥ, ಆಮ್ ಆದ್ಮಿ ಪಾರ್ಟಿ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ಜನಮನದೊಂದಿಗೆ ನಿಮ್ಮ ಬಳಿ ಬರ್ತೀನಿ.